ಭಾರತದ ಸಂವಿಧಾನ ಶಿಲ್ಪಿ, ಆಧುನಿಕ ಮನು, ಭಾರತ ರತ್ನ, ಅಸಾಧಾರಣ ನಾಯಕ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜೀವನ ಕಥೆಯು ಧಾರಾವಾಹಿ ರೂಪದಲ್ಲಿ ಕನ್ನಡದ ಜೀ ವಾಹಿನಿಯಲ್ಲಿ ಮಹಾನಾಯಕ ಎಂಬ ನಾಮಪದದಲ್ಲಿ ಪ್ರಸಾರಗೊಳ್ಳಲಿದೆ. ಕನ್ನಡದ ಎಲ್ಲ ವರ್ಗದ ಜನರು ಇದನ್ನು ವೀಕ್ಷಿಸಬೇಕೆಂದು ಹುಕ್ಕೇರಿ ತಾಲೂಕಿನ ಶಂಕೇಶ್ವರ ನಗರದಲ್ಲಿ ಅಂಬೇಡ್ಕರ್ ಜನಜಾಗೃತಿ ವೇದಿಕೆ ಕರೆ ನೀಡಿತು. ಡಾಕ್ಟರ್ ಅಂಬೇಡ್ಕರ್ ಅವರ ಜೀವನ ಚರಿತ್ರೆಯನ್ನು ತೆರೆಯ ಮೇಲೆ ಕಟ್ಟಿಕೊಡುವ ಈ ಧಾರಾವಾಹಿ ಜೀ ವಾಹಿನಿ ಕನ್ನಡದಲ್ಲಿ ಜುಲೈ 4ರಿಂದ ಪ್ರತಿ ಶನಿವಾರ ಹಾಗೂ ಭಾನುವಾರ ಸಂಜೆ 6ರಿಂದ 7 ಗಂಟೆಯವರೆಗೆ ಪ್ರಸಾರಗೊಳ್ಳಲಿದೆ. ದಲಿತರಷ್ಟೇ ಅಲ್ಲದೆ ಎಲ್ಲ ವರ್ಗದ ಜನ ವೀಕ್ಷಿಸಬೇಕೆಂದು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಜನಜಾಗೃತಿ ವೇದಿಕೆಯ ಮುಖಂಡರಾದ ದಿಲೀಪ್ ಹೊಸಮನಿ ಹಾಗೂ ಮಂಜು ಮರಡಿ ಹೇಳಿದರು. ಈ ಸಂದರ್ಭದಲ್ಲಿ ಅಂಬೇಡ್ಕರ್ ಜನಜಾಗೃತಿ ವೇದಿಕೆಯ ಸದಸ್ಯರುಗಳಾದ ನ್ಯಾಯವಾದಿ ಮಂಜು ಮರಡಿ, ದಿಲೀಪ್ ಹೊಸಮನಿ, ಸಂತೋಷ್ ಮುಡ್ಸಿ, ಪಿಂಟು ಸೂರ್ಯವಂಶಿ, ಮೋಷಿನ್ ಮುಲ್ಲಾ, ಪ್ರಕಾಶ್ ಕೋಳಿ, ಸುಧೀರ್ ಹುಕ್ಕೇರಿ, ಅನಿಲ್ ಹುಕ್ಕೇರಿ, ಗಂಗಾಧರ್ ಹುಕ್ಕೇರಿ ಸೇರಿದಂತೆ ಸಂಘದ ಸದಸ್ಯರು ಉಪಸ್ಥಿತರಿದ್ದರು. ನಿಬ್ಬೆರಗಾಗುವಂತಹ ವ್ಯಕ್ತಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜೀವನ ಚರಿತ್ರೆಯ ಒಂದು ಧಾರಾವಾಹಿಯನ್ನು ಜಿ ಟಿ ವಿ ಕನ್ನಡ ಚಾನೆಲ್ದಲ್ಲಿ ಪ್ರತಿ ಶನಿವಾರ ಹಾಗೂ ರವಿವಾರ ಸಾಯಂಕಾಲ 6 ಗಂಟೆಗೆ ಪ್ರಸಾರವಾಗ್ತಾ ಇದೆ. ಆ ಧಾರಾವಾಹಿಯನ್ನು ಕೇವಲ ದಲಿತ ಜನಾಂಗದ ಯುವಕರು ಮಾತ್ರವಲ್ಲ ಪ್ರತಿ ಜನಾಂಗದ ಯುವಕರು ಕೂಡ ನೋಡಿ ಆ ಧಾರಾವಾಹಿ ಮುಖಾಂತರಕ್ಕೆ ಡಾಕ್ಟರ್ ಬಾಬಾ ಸಾಹೇಬರಿಂದ ಯಾವ ಹಂತಕ್ಕೆ ಬೆಳೆದಿದ್ದಾರೆ ಅನ್ನುವಂಥ ಒಂದು ಸಂದೇಶವನ್ನು ಕೂಡ ಆ ಧಾರಾವಾಹಿಯಲ್ಲಿದೆ. ಆ ಧಾರಾವಾಹಿಯನ್ನು ಈಗಿನ ಯುವ ಪೀಳಿಗೆಯವರು ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡ್ರೆ ಯಾವುದೇ ಕಷ್ಟ ಸುಖಗಳಿಗೂ ಕೂಡ ಎದೆ ಕುಂದದೆ ಮುನ್ನುಗ್ಗುವಂತಹ ಒಂದು ಸಂದೇಶವನ್ನು ಈ ಧಾರಾವಾಹಿಯಲ್ಲಿ ಪ್ರಸಾರವಾಗ್ತಿದೆ. ಈಗಾಗಲೇ ಕಳೆದ ವರ್ಷ ಹಿಂದೆ ಹಿಂದಿ ಟಿ ವಿ ಚಾನೆಲ್ ಮುಖಾಂತರವಾಗಿ ಹಿಂದಿ ಮಾಧ್ಯಮದಲ್ಲಿ ಆ ಧಾರಾವಾಹಿಗಳು ಪ್ರಸಾರವಾಗ್ತಿದ್ವು. ಈಗ ಕನ್ನಡಿಗರಿಗೆ ಒಂದು ಸುವರ್ಣ ಅವಕಾಶ ಸಿಕ್ಕಂತಾಗಿದೆ. ಯಾಕಂದರೆ ಪ್ರತಿ ಕರ್ನಾಟಕದಲ್ಲೂ ಕೂಡ ಕನ್ನಡದಲ್ಲಿ ಈ ಧಾರಾವಾಹಿಯನ್ನು ವೀಕ್ಷಣೆ ಮಾಡುವಂಥ ಒಂದು ಅವಕಾಶ ಸಿಕ್ಕಿದೆ. ಯಾಕಂದರೆ ದಮನಿಗೆ ಒಳಗಾದಂಥ ವ್ಯಕ್ತಿಯ ಒಂದು ಹೋರಾಟದ ಜೀವನ ಚರಿತ್ರೆಯನ್ನು ಈ ಧಾರಾವಾಹಿ ಮುಖಾಂತರವಾಗಿ ತೋರಿಸ್ತಿದ್ದಾರೆ. ಆದ ಕಾರಣ ಎಲ್ಲ ಯುವಕರು ಈ ಧಾರಾವಾಹಿಯನ್ನು ನೋಡಿ ತಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಬೇಕಂತೇಳಿ ಈ ಮುಖಾಂತರವಾಗಿ ಅಲ್ಲಿ ಮನವಿ ಮಾಡಿಕೊಡ್ತೇನೆ.